ಟಾಪ್ ಟೆನ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಪವನ್ ಪ್ರಭು. ಒಂದೇ ಕಣ್ಣು ಬಿಟ್ಟ ಆಂಜನೇಯ ವಿಗ್ರಹ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮ. ಗ್ರಾಮಸ್ಥರ ಅಚ್ಚರಿಗೆ ಕಾರಣವಾಯಿತು ಈ ಆಂಜನೇಯನ ವಿಗ್ರಹ. 10 ವರ್ಷದ ಹಿಂದಿನ ಕೇಸ್ ರಿಓಪನ್, ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿರುವ ಹೈಕೋರ್ಟ್. ಬಿಎಸ್ವೈ ಡಿಕೆ ಶಿವಕುಮಾರ್ಗೆ ಕಾದಿದೆಯಾ ಸಂಕಷ್ಟ. ಬಿಜೆಪಿಗೆ ಮತ್ತೆ ಮುಖಭಂಗ, ದೆಹಲಿ ವಿಧಾನಸಭೆ ಚುನಾವಣೆಗೆ ಡೇಟ್ ಫಿಕ್ಸ್, ಫೆಬ್ರವರಿ 8ರಂದು ಒಂದೇ ಹಂತದಲ್ಲಿ ಮತದಾನ. ಖ್ಯಾತ ಬಹುಭಾಷಾ ನಟಿ ರೋಜಾ ಮೇಲೆ ಹಲ್ಲೆ, ವೈರಲ್ ಆಯಿತು ವಿಡಿಯೋ, ಆಂಧ್ರಪ್ರದೇಶದಲ್ಲಿ ನಡೆದ ಘಟನೆ. ಬಿಎಲ್ ರಿಕ್ರೂಟ್ಮೆಂಟ್ 2020-25 ಟ್ರೈನಿ ಇಂಜಿನಿಯರಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನ, ಜನವರಿ 22ರ ಒಳಗೆ ಅರ್ಜಿ ಸಲ್ಲಿಸಲು ಮನವಿ. ನಿರ್ಭಯಾ ಅತ್ಯಾಚಾರಿಗಳಿಗೆ ಗಲ್ಲು, ಈಗಾಗಲೇ ತಿಹಾರ್ ಜೈಲಿನಲ್ಲಿರುವ ಅಪರಾಧಿಗಳು, ಇಂದು ಅಂತಿಮ ಆದೇಶ ಹೊರಬೀಳುವ ಸಾಧ್ಯತೆ. ಶಿವಮೊಗ್ಗ ಎಸಿ ಪತ್ನಿ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್, ಫೋನ್ ಕಾಲ್ನಿಂದ ಬಯಲಾಯಿತು ರಹಸ್ಯ, ಶಾಲಾ ಮುಖ್ಯ ಶಿಕ್ಷಕಿಯ ಮೇಲೆ ಅನುಮಾನ ವ್ಯಕ್ತ. ಹೋಟೆಲ್ ಸಿಬ್ಬಂದಿ ಹಾಗೂ ಗ್ರಾಹಕರ ನಡುವೆ ಮಾತಿನ ಚಕಮಕಿ, ಮಾತಿಗೆ ಮಾತು ಬೆಳೆದು ಮಿತಿ ಮೀರಿದ ಪರಿಸ್ಥಿತಿ, 60 ರೂಪಾಯಿ ಬಿಲ್ಲಿಗೆ ನಡೆಯಿತು ಮಾರಾಮಾರಿ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎನ್ ರಾಜು, ನೀಲಮಣಿ ನಿವೃತ್ತಿಯಾಗುವ ಹಿನ್ನೆಲೆ ಡಿಜಿ ಐಜಿಪಿ ಹುದ್ದೆಗೆ ಶುರುವಾಯಿತು 3 ಅಧಿಕಾರಿಗಳ ನಡುವೆ ಪೈಪೋಟಿ. ರೈತರಿಗೆ ಸಿಹಿ ಸುದ್ದಿ ನೀಡಿದ ರಾಜ್ಯ ಸರ್ಕಾರ, ಭತ್ತದ ಬೆಂಬಲ ಬೆಲೆ ಹೆಚ್ಚಳ, ಕ್ವಿಂಟಲ್ ಭತ್ತದ ಬೆಲೆ 1750 ರೂಪಾಯಿಗೆ ಏರಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ.